ಇದೆ. ಬಿಜೆಪಿ ಅವರು ಡಿಕೆ ಸರ್ ಡಿಸಿಎಂ ಅವರು ಎಲ್ಲೂ ಬಂದಿಲ್ಲ, ಭೇಟಿ ಕೊಟ್ಟಿಲ್ಲ, ಕಾಣೆ ಆಗಿದ್ದಾರೆ ಅಂತ ಹೇಳಿದ್ದಾರೆ ಸರ್. ಕಾಣೆ ಆಗಿದ್ದಾರೆ ಡಿಸಿಎಂ ಆಯ್ತು, ಅವರು ಕಾಣೆ ಆಗಿದ್ದಾರೆ, ಮೆದುಗಾಲ ಕಾಣ್ತಾ ಇದ್ರಲ್ಲ. ನಾನೇ ನಿನ್ನೆ ರಾತ್ರಿ ನಾನೇ ನೋಡಿ ಅನುಭವಿಸಿದ್ದೀನಿ, ನಾನೇ ತೆಗೆದಾಕೊಂಡಿದ್ದೀನಿ. ನಮ್ಮ ಆಫೀಸರ್ಸ್ಗೆ ನಾನು ಎಂಬ್ರೇಸ್ ಮಾಡಕ್ಕೆ ಇಷ್ಟ, ನಾನೇ 24 hours 48 hours ಇದೆ ಫೀಲ್ಡ್ ಅಲ್ಲಿ ಇದ್ದಾರೆ. ಇದೇನೇ ಮಾಡಿ ಈಗ ರಿಲೀವ್ ಮಾಡಕ್ಕೆ ಚೌಸಂದ್ರ ಇದು ಚೌಡೇಶ್ವರಿ ನಗರದಲ್ಲಿ 150 mm ಬಿದ್ದಿದೆ ಅಂದ್ರೆ 1500 ಜಾಸ್ತಿ, ಕೆಲವು ಕಡೆ ಎಲ್ಲ 100% ಇನ್ಕ್ರೀಸ್ ಆಗಿದೆ. ಈಗಾಗಲೇ ನಮ್ಮ ಆಫೀಸರ್ಸ್ ಬಂದು ಕಂಪ್ಲೀಟ್ ಇಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ ಎಲ್ಲೆಲ್ಲಿ ಏನೇನಾಗಿದೆ ಅಂತ. ನಾವು ಎಲ್ಲರಿಗೂ ಗೈಡೆನ್ಸ್ ಮಾಡಿದ್ದೀವಿ, ಕೆಲವೆಲ್ಲ ಶಿಫ್ಟ್ ಮಾಡಿಕೊಡಿ ಅಂತ. ನೀರಿನ ಸುಮಾರು 604 ಫ್ಯಾಮಿಲಿಗಳನ್ನ ಕೇಂದ್ರ ವಿದ್ಯಾಲಯ ಟಾಟಾನಗರಿಂದ ಅವ್ರಿಗೆ ಶಿಫ್ಟ್ ಮಾಡ್ಕೊಳಕ್ಕೆ ಹೇಳಿದ್ವಿ. 5 SDRF NDRF ಟೀಮ್ ಈಗಾಗಲೇ ಡೆಪ್ಲಾಯ್ ಆಗಿ ಕೆಲಸ ನಡೀತಾ ಇದೆ. ಅಪಾರ್ಟ್ಮೆಂಟು ಕೆಲವು 8 ದಿನ ಕ್ಲೋಸ್ ಮಾಡಬೇಕು ಅಂತ ಕೂಡ ಹೇಳಿದ್ದೀನಿ. ನೀರು ತೆಗಿದ್ವಿ, ಸುಮಾರು 20-25 HP ಪಂಪ್ ಹಾಕ್ಬಿಟ್ಟು ಡ್ರೈನೇಜ್ ಕ್ಲೀನ್ ಮಾಡಿ 20 ಕಡೆ ಪಂಪ್ಗಳು ನೀರನ್ನ ಈಚೆ ತೆಗಿತಾ ಇದ್ದಾರೆ. ನಾನು ವಿಸಿಟ್ ಮಾಡೋದೇ ದೊಡ್ಡದಲ್ಲ, ನಾನು ವಿಸಿಟ್ ಮಾಡಿದ್ರೆ ಕಂಪ್ಲೀಟ್ ಎಸ್ಟಾಬ್ಲಿಷ್ಮೆಂಟು ಮೀಡಿಯಾ ಎಲ್ಲ ಇರ್ತದೆ, ನಮಗೆ ಪಬ್ಲಿಸಿಟಿ ಸಿಗ್ತದೆ. ನಮಗೆ ಪಬ್ಲಿಸಿಟಿ ಇಂಪಾರ್ಟೆಂಟ್ ಅಲ್ಲ. ನಾನು ಸಪ್ರೇಟ್ ಒಂದು ಟೀಮ್ ಹೇಳಿದ್ದೀನಿ, ಎಲ್ಲೆಲ್ಲಿ ಇಂಥ ಸಂದರ್ಭ ಬರ್ತದೆ ಅದಕ್ಕೆಲ್ಲ ಮುಂದಕ್ಕೆ ನಾವು ಪರ್ಮನೆಂಟ್ ಸೊಲ್ಯೂಷನ್ ಮಾಡಲಿಕ್ಕೋಸ್ಕರ ನೀವು ಐಡೆಂಟಿಫೈ ಮಾಡಿ ಅಂತ ಹೇಳ್ತೀವಿ. ಅವರು ಐಡೆಂಟಿಫೈ ಮಾಡಿ ಅದೇ ಒಂದು ಸಪ್ರೇಟ್ ಟೀಮು ಒಂದು ರಿಪೋರ್ಟ್ ಕೊಡ್ತದೆ, ಪ್ರತಿಯೊಂದು ಕೂಡ ರಿಪೋರ್ಟ್ ಕೊಡ್ತದೆ. ನಾವು ಮಾಡ್ತೀವಿ ಪ್ರಕೃತಿ ಮುಂದೆ ಏನು ಮಾಡೋಕ್ಕೆ. ಇದೊಂದೇ ಅಲ್ಲ, ದುಬೈಲೂ ನೀವೆಲ್ಲ ನೀವು ಮಾಧ್ಯಮ ಗಮನಿಸಿರ್ಬೋದು, ನೀವೇ ಹೇಳ್ತಾ ಇದ್ದೀವಿ ದುಬೈಲಿ ಯಾವ ರೀತಿ ಆಗ್ತಾ ಇದೆ, ಡೆಲ್ಲಿಲಿ ಯಾವ ರೀತಿ ಆಗ್ತಾ ಇದೆ. ಡೆಲ್ಲಿಲಿ ಒಂದು ರೀತಿ ನಮ್ಮ ಪೊಲ್ಯೂಷನ್ ತೊಂದರೆ ಆಯಿತು ಅಂತಂದರೆ ದುಬೈಲೇ ನೀರು ಬರಗಾಲ ಪ್ರದೇಶದಲ್ಲಿ ಅತಿ ಹೆಚ್ಚು ನೀರು ಬಂದಿರೋದನ್ನ ನೀವೆಲ್ಲ ನೋಡ್ತಾ ಇದ್ದೀವಿ. ಹಾಗೆ ರಾಷ್ಟ್ರದ ಅನೇಕ ರಾಜ್ಯಗಳಲ್ಲಿ ಈ ರೀತಿ ಪರಿಸ್ಥಿತಿ ಆಗ್ತಾ ಇದೆ. ನಾವು ಮ್ಯಾನೇಜ್ ಮಾಡ್ತಾ ಇದ್ದೀವಿ, ಪ್ರಕೃತಿನ ಯಾರು ನಿಲ್ಸೋಕ್ಕಾಗಲ್ಲ, ಬಟ್ ವಿ ಆರ್ ದೇರ್. ನಮಗೆ ನಮ್ಮ ಇಡೀ ಟೀಮ್ಗೆ ನಾನು ನಿನ್ನೆ ರಾತ್ರಿ ಎಲ್ಲ ನಾನು ಪ್ರತಿಯೊಂದು ಕಡೆನೇ ಎಲ್ಲೆಲ್ಲಾಗಿದೆ ಏನು ಅಂತ ಎಲ್ಲ ನಾನು ರಿವ್ಯೂ ಮಾಡಿದ್ದೀನಿ. ಅದಾಯ್ತಾ, ನಾನು ತಗಲಾಕೊಂಡಿದ್ದೀನಿ ಮಳೆಗೆ, ಕೆಳಕರೆಯಿಂದ ಬರಬೇಕಾದ್ರೆ ನಾನು ತಗಲಾಕೊಂಡಿದ್ದೀನಿ. ಇದರಿಂದ ಯರಮಂಗಲ ರೋಡ್ ಬರಬೇಕಾದ್ರೆ ಬ್ರಿಡ್ಜ್ ಮೇಲೇ 2 ಅಡಿ ನೀರಿತ್ತು, ಸಮಸ್ಯೆ ಇದೆ, ಆದರೂ ಶಾರ್ಟ್ ಔಟ್ ಮಾಡ್ತೀವಿ. ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ವೆಸ್ಟ್ ಪೋರ್ಷನಲ್ಲಿ ಸ್ವಲ್ಪ ಜಾಸ್ತಿ ಇದೆ, ಆಮೇಲೆ ಅಲ್ಲಿ ಮಾದೇವಪುರ ಏರಿಯಾಲೂ ಸ್ವಲ್ಪ ಜಾಸ್ತಿ ಇದೆ. ವಿಶೇಷವಾಗಿ ದಾಸರಳ್ಳಿ ಏರಿಯಾಲಿ ಒಂದು ಟ್ಯಾಂಕ್ ಕೂಡ ಒಡೆದೋಗಿದೆ, ಮಾದೇವಪುರ ಝೋನಲ್ಲಿ 5 ಲೇಔಟ್ಗಳು ಬಸು ಸಮಿತಿ, ಟಾಟಾ ನಗರ, ಭದ್ರಪ್ಪ ಲೇಔಟು, ವಾಯಿನಂದ ಲೇಔಟು, ಆಂಜನೇಯ ಲೇಔಟು, ಚಿಕ್ಕೂಟ ಅಪಾರ್ಟ್ಮೆಂಟು, ರಮಣಶ್ರೀ ಕ್ಯಾಲಿಫೋರ್ನಿಯಾ, ಸುರಭಿ ಲೇಔಟು, ಸೋಮೇಶ್ವರ ಲೇಔಟು, ಕನಕ ನಗರ, ಇದೆಲ್ಲ ಭಾಳ ಎಫೆಕ್ಟ್ ಆಗಿದೆ. ಅದೆಲ್ಲ ದಾಖಲೆಗಳು ನಮ್ಮ ಅಧಿಕಾರಿಗಳು ರಿಪೋರ್ಟ್ ಮಾಡ್ತಿದ್ದಾರೆ, ಈಗ ಬೇರೆ ಹೋಗಿ ರಿಲೀವ್ ಮಾಡ್ತಾರೆ. ಸೊ ಏನೇ ಇದ್ರು ನಾವು ಗಮನಿಸ್ತೀವಿ. ಇಬ್ಬರು ಮಕ್ಕಳು ಕೆರೆಯಲ್ಲಿ, ಇಬ್ಬರು ಮಕ್ಕಳು ಪಾಪ ತಾಯಿಗಳು ನಾನು ನೋಡಿದ್ದೀನಿ, ಎಲ್ಲ ಹೋಗಿ ಹುಡುಕ್ತಾ ಇದ್ದಾರೆ, ನಮ್ಮ ಟೀಮ್ ಎಲ್ಲ ಹುಡುಕ್ತಾ ಇದ್ದಾರೆ. ನೋಡೋಣ ದೇವರಿಗೆ, ಇನ್ನೂ ನನಗೆ ರಿಸಲ್ಟ್ ಬಂದಿಲ್ಲ, ಬಂದಿದ್ದೀನಿ.